ಬಹಳ ಮುಖ್ಯವಾಗಿ ಏನೊಂದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಮತ್ತು ಎನ್ಡಿಎನ ಬಲಪಡಿಸಲಿಕ್ಕೆ ಏನೊಂದು ರೀಜನಲ್ ಪಾರ್ಟೀಸ್ಗಳು ಸಹಕಾರ ಮತ್ತು ಬೆಂಬಲವನ್ನು ವ್ಯಕ್ತಪಡಿಸುವಂಥ ಒಂದು ಧ್ರುವೀಕರಣ ಆಗ್ತಿರುವಂಥದ್ದಿದೆ. ಈ ದಿಕ್ಕಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂಥದ್ದಿದೆ. ನಾವು ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅನ್ನುವಂಥ ಇವತ್ತು ಜೆ ಡಿ ಎಸ್ ಪಕ್ಷದಲ್ಲೂ ಪ್ರಾರಂಭವಾಗಿ ಅಲ್ಲಿನ ವರಿಷ್ಠರೆಲ್ಲ ಈಗಾಗಲೇ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಅಧಿಕೃತವಾಗಿ ಜೆ ಡಿ ಎಸ್ ಪಕ್ಷ ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ನಮ್ಮ ಸರ್ವೋಚ್ಚ ನಾಯಕರಾಗಿರುವಂಥ ರೈತ ನಾಯಕರಾಗಿರುವಂಥ ಯಡಿಯೂರಪ್ಪನವರು ಈ ರೀತಿ ಜೆ ಡಿ ಎಸ್ ಪಕ್ಷಕ್ಕೆ 4 ಸೀಟನ್ನು ಬಿಟ್ಕೊಡುವಂಥದ್ದಾಗುತ್ತೆ ಅಂತ ವ್ಯಕ್ತಪಡಿಸಿದ್ದಾರೆ. ಇದರ ಮುಂದಿನ ಭಾಗವಾಗಿ ಇನ್ನೂ ಸ್ಪಷ್ಟತೆ ಇನ್ನೂ ಎಲ್ಲೂ ದೊರಕಿಲ್ಲ. ಇವತ್ತು ಒಟ್ಟಾರೆ ನಾವು ಎಲ್ಲೆಲ್ಲಿ ಕೆಲವು ಸ್ಥಾನಗಳನ್ನು ಕಳ್ಕೊಂಡಿದ್ದೋ ಅಂಥ ಸ್ಥಾನಗಳು ಇನ್ನೊಂದು ಮತ್ತೊಂದರಲ್ಲಿ ಹೇಗೆ ಕೈ ಜೋಡಿಸಿ ನಮ್ಮ ಸಂಖ್ಯೆಯನ್ನು ಉಳಿಸ್ಕೊಳ್ಳುವಂಥದ್ದು. ಕಳೆದ ಬಾರಿ ನಾವೂ 25 ಸೀಟ್ ಗೆದ್ದಿದ್ದು, ಇನ್ನು ಮಿಕ್ಕಿದ 3 ನಾವು ಪಡ್ಕೊಂಡಿರಲಿಲ್ಲ. ಹಾಗಾಗಿ ಈ ರೀತಿ ಸಂಖ್ಯೆಗಳಲ್ಲಿ ಯಾವ ರೀತಿ ಏನನ್ನು ಮಾಡಬೇಕು ಅನ್ನೋಂಥದನ್ನ ನೋಡಿ ಹೇಗೆ ಮುಂದುವರಿಬೋದು ಅನ್ನೋಂಥ ವಿಚಾರಗಳನ್ನು ವರಿಷ್ಠರು ಕೇಂದ್ರ ಮಟ್ಟದಲ್ಲಿ ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠರು ಅಧಿಕೃತವಾಗಿ ಘೋಷಣೆ ಮಾಡಿದಾಗ ಇನ್ನು ಮಿಕ್ಕಿದ ಮಾಹಿತಿಗಳು ಇನ್ನೂ ಹೆಚ್ಚಿನ ಸ್ಪಷ್ಟವಾಗಿ ಗಟ್ಟಿಯಾಗಿ ಒಗ್ಗಟ್ಟಾಗಿ ಒಂದಾಗಿ ಸ್ಪರ್ಧೆ ಮಾಡುವಂಥ ವಿಚಾರ ಇನ್ನೂ ಸ್ಪಷ್ಟತೆ ಪಡಿಬೇಕಾಗುತ್ತೆ.